हेलो फ्रेंड्स, वेलकम टू रेणुका फैशन्स। फ्रेंड्स, इवत्तु ई रीति बंदिरुव कुंदन स्टोन जरी थ्रेड नल्ली माडिरुवंत एम्ब्रॉयडिंग ब्लौज ना हेगे कट माडि स्टिच माड्कोबहुदु अंत तोरिस्कोड्ता इदीनि। ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗೆ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ। ಇದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ। ಫ್ರೆಂಡ್ಸ್, ಇದು ಬ್ಲೌಸ್ ಬಂದು ಲೆಹೆಂಗಾದ ಬ್ಲೌಸು, ಆದರೆ ಇತ್ತೀಚೆಗೆ ಸೀರೆಗಳಿಗೂ ಕೂಡ ಇದೇ ರೀತಿ ಎಂಬ್ರಾಯ್ಡಿಂಗ್ ಬ್ಲೌಸು ಬರ್ತಾ ಇರುತ್ತೆ। ಹಾಗಾಗಿ ಈ ರೀತಿ ಬಂದಾಗ ಕಸ್ಟಮರ್ಸ್ ಬ್ಲೌಸ್ ಆಗಿರ್ಬೋದು ಅಥವಾ ನಮ್ಮದೇ ಬ್ಲೌಸ್ ಆಗಿರ್ಬೋದು, ಹೇಗೆ ನಾವು ಅಳತೆಗೆ ತಕ್ಕಂತೆ ಕಟ್ ಮಾಡಿ ಹೊಲಿಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ। ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ। ಫ್ರೆಂಡ್ಸ್, ಈ ಬ್ಲೌಸ್ನ ಹೊಲಿಯೋದಕ್ಕೋಸ್ಕರ ನಾನು 1 ಮೀಟರ್ನಷ್ಟು ಕಾಟನ್ ಲೈನಿಂಗನ್ನು ತೊಗೊಂಡಿದ್ದೀನಿ। ಹಾಗೆ ಈ ಬ್ಲೌಸನ್ನು ಈ ರೀತಿ 2 ಪೀಸಸ್ನಲ್ಲಿ ಕೊಟ್ಟಿದ್ದಾರೆ, ಮತ್ತು ಸ್ಲೀವ್ಸ್ಗೋಸ್ಕರ ಇಲ್ಲಿ ಒಂದು ಲೇಸನ್ನು ಕೂಡ ಕೊಟ್ಟಿದ್ದಾರೆ। ಫ್ರೆಂಡ್ಸ್, ಇಲ್ಲಿ ಯಾವುದೇ ಬಟ್ಟೆಯನ್ನು ಕಟ್ ಮಾಡುವಾಗಲೂ ಕೂಡ ನಾವು ಕೆಳಗಡೆ ಫಸ್ಟು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು। ಮೊದಲು ನಾವಿಲ್ಲಿ ಲೈನಿಂಗನ್ನು ಈ ರೀತಿ ಸೆಂಟ್ರಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಒಂದಕ್ಕೊಂದು ಅಂಚನ್ನು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು, ಕೆಳಗಡೆ ಇಲ್ಲಿ ಕಚ್ಚಾ ಬಂದಿರುತ್ತಲ್ಲ ಅಲ್ಲೊಂದು ಈ ರೀತಿ ಲೈನನ್ನು ಹಾಕಿ ಈ ಬಟ್ಟೆಯನ್ನು ಕಟ್ ಮಾಡ್ಕೊಂಡ್ಬಿಡಬೇಕು। ನೆಕ್ಸ್ಟು ನಾವು ಮಾರ್ಕಿಂಗನ್ನು ಶುರು ಮಾಡ್ಕೋಬೇಕು। ಫ್ರೆಂಡ್ಸ್, ಈ ಬ್ಲೌಸ್ನ ರೆಡಿ ಲೆಂತು 13.5, ಇದಕ್ಕೆ 1 ಇಂಚ್ನಷ್ಟು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ। ಹಾಗಾಗಿ ಇಲ್ಲಿ ನಾನು 14.5 ಇಂಚ್ನಷ್ಟು ಪೂರ್ಣ ಉದ್ದವನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ। ಹಾಗೆ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಗೆರೆಯನ್ನು ಹಾಕ್ಕೊಂಡು, ನಂತರ ಇದು ಎದೆ ಸುತ್ತಳತೆ 36 ಇಂಚಿನ ಬ್ಲೌಸ್ ಆಗಿರೋದ್ರಿಂದ ಶೋಲ್ಡರ್ ಮತ್ತು ಆರ್ಮ್ ಹೋಲನ್ನು 7 ಇಂಚ್ನಷ್ಟು ಇಟ್ಕೊಂಡು ಈ ರೀತಿ ಗೆರೆಯನ್ನ ಹಾಕ್ಕೊಂಡು ಬಿಡೋಣ। ನೆಕ್ಸ್ಟ್, ಇಲ್ಲಿ ಸೊಂಟದ ಸುತ್ತಳತೆ 29 ಇಂಚ್ ಇದೆ, 29ರ 1/4 7½ ಪ್ಲಸ್ 2 ಇಂಚು ಹೊಲಿಗೆಗಾಗಿ। ಇಲ್ಲಿ ಬ್ಯಾಕಲ್ಲಿ ನಾನು ಡಾಟ್ಸನ್ನು ಹಿಡಿತಾ ಇಲ್ಲ, ಹಾಗಾಗಿ ಬರೀ 2 ಇಂಚ್ನಷ್ಟು ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ। ಹಾಗೆ ಎದೆ ಸುತ್ತಳತೆ 36 ಇಂಚು, ಅದರ 1/4 9 ಪ್ಲಸ್ ಇಲ್ಲೂ ಕೂಡ 2 ಇಂಚ್ನಷ್ಟು ಮಾತ್ರ ತೊಗೊಂಡು ಹೀಗೆ ಗೆರೆಯನ್ನು ಹಾಕ್ಕೊಳ್ತಾ ಇದ್ದೇನೆ। ಹಾಗೆ ಇಲ್ಲಿ ನಾವು ಕಂಕಳಿನ ಶೇಪ್ನ ತೆಗೆಯೋದಕ್ಕೋಸ್ಕರ 2.5 ಇಂಚು ಅಥವಾ 2¾ ಇಂಚ್ಗೆ ಈಗ ಮಾರ್ಕ್ ಮಾಡಿಕೊಂಡು ಕಂಕಳಿನ ಶೇಪು ತೆಗೆಯೋದ್ರಿಂದ ನಮಗೆ ಕರೆಕ್ಟಾಗಿ ಶೇಪು ಬರುತ್ತೆ। ಹಾಗೆ ಇಲ್ಲಿ ನಾನು ಶೋಲ್ಡರ್ ಡೌನ್ಗೋಸ್ಕರ ಆಗಿ 0.25 ಅಥವಾ ಅದಕ್ಕಿಂತ 1 ಪಾಯಿಂಟ್ನಷ್ಟು ಎಕ್ಸ್ಟ್ರಾ ತೊಗೊಂಡು ಕೂಡ ನಾವು ಡೌನನ್ನು ಇಳಿಸ್ಕೋಬೋದು, ಇದರಿಂದ ಕರೆಕ್ಟಾದ ಫಿಟ್ಟಿಂಗ್ ಬರುತ್ತೆ। ಹಾಗಾಗಿ ಸ್ವಲ್ಪನಾದರೂ ಶೋಲ್ಡರನ್ನು ಡೌನ್ ಮಾಡ್ಕೊಳ್ಳಿ। ಈಗ ಪೂರ್ತಿಯಾಗಿ ಬ್ಯಾಕನ್ನು ಕಟ್ ಮಾಡ್ಕೊಂಡು ಬಿಡೋಣ। ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ಲೈನಿಂಗನ್ನು ತಿರುಗಿಸ್ಕೊಂಡು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ। ಇಲ್ಲೂ ಕೂಡ ಫಸ್ಟು ಸ್ಟ್ರೇಟಾಗಿ ಲೈನಿಂಗನ್ನು ಕಟ್ ಮಾಡಿಕೊಂಡು ಬ್ಯಾಕ್ಗಿಂತ ಫ್ರಂಟ್ನಲ್ಲಿ 1/4 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು। 1/4 ಇಂಚು ಎಕ್ಸ್ಟ್ರಾ ತೊಗೊಂಡು ಹೀಗೆ ಒಂದು ಗೆರೆಯನ್ನು ಹಾಕ್ಕೊಂಡು ಈ ಕಟ್ ಮಾಡಿದ ಬ್ಯಾಕ್ ಪಾರ್ಟನ್ನು ಕರೆಕ್ಟಾಗಿ ಹೀಗೆ ಇಟ್ಕೊಳ್ಬೇಕು। ಇಲ್ಲಿ ನಾನು ಫ್ರಂಟ್ನಲ್ಲಿ ಸಿಂಗಲ್ ಟಕ್ಸನ್ನು ಕೊಡ್ತಾ ಇರೋದ್ರಿಂದ ಇಲ್ಲಿ 1 ಇಂಚ್ನಷ್ಟು ನಾನು ಸೊಂಟದ ಭಾಗದಲ್ಲಿ ಎಕ್ಸ್ಟ್ರಾ ತೊಗೊಂಡು ಹೀಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ। ಹಾಗೆ ನಾವು ಈ ಮಾರ್ಕ್ ಮಾಡಿಕೊಂಡು ನಂತರ ಬ್ಯಾಕ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇಮ್ ಟು ಸೇಮ್ ಆಗಿ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು। ಈ ರೀತಿ ಬ್ಯಾಕ್ ಮತ್ತು ಫ್ರಂಟನ್ನು ಕಟ್ ಮಾಡ್ಕೊಂಡ ನಂತರ ಬ್ಯಾಕ್ ಸೈಡನ್ನು ಎತ್ತಿಟ್ಕೊಂಡು ಇಲ್ಲಿ ಫ್ರಂಟ್ ಡಾಟ್ಸ್ಗೋಸ್ಕರ ಮಾರ್ಕನ್ನು ಮಾಡ್ಕೊಳ್ಳೋಣ। ಇಲ್ಲಿ ಸೊಂಟದ ಭಾಗದಲ್ಲಿ 3.5 ಇಂಚು, ಮೇಲಕ್ಕೆ 3¼ ಇಂಚ್ಗೆ ಒಂದು ಮಾರ್ಕ್ ಮಾಡಿ, ಶೋಲ್ಡರಿಂದ ಕೆಳಗೆ ಟೇಪನ್ನು ನೇರವಾಗಿ ಇಟ್ಕೊಂಡು 10 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಒಂದು ಗೆರೆಯನ್ನು ಹಾಕ್ಕೊಂಡು ಬಿಡಬೇಕು। ನಂತರ ಆ ಗೆರೆಯ ಅಕ್ಕಪಕ್ಕದಲ್ಲಿ 1/2 ಇಂಚ್ಗೆ ಈ ರೀತಿ ಒಂದು ಗೆರೆಯನ್ನು ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟಕ್ಸ್ ಹಿಡಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ। ಈಗ ಡಾಟ್ಸ್ ಮಾರ್ಕಿಂಗ್ ಆಗಿದೆ, ಕಂಕಳಿನ ಮುಂಭಾಗದ ಶೇಪನ್ನು ತೆಗೆಯೋಣ। ಈಗ ನಾನಿಲ್ಲಿ ಗೆರೆ ಹಾಕ್ಕೊಂಡಲ್ವ, ಅಲ್ಲಿಂದ 3/4 ಇಂಚ್ಗೆ ಒಳಗಡೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ಗಿಂತ ಒಳಗಡೆ 1/2 ಇಂಚು ಕಡಿಮೆ ಮುಂಭಾಗದ ಶೇಪನ್ನು ತೆಕ್ಕೊಳ್ಳೋಣ। ಹಾಗೆ ಇಲ್ಲಿ ಸೊಂಟದ ಶೇಪ್ನಲ್ಲಿ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಕರೆಕ್ಟಾಗಿ ನಮಗೆ ಜಾಯಿಂಟ್ ಮಾಡುವಾಗ ಬರಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಕ್ರಾಸ್ ಆಗಿ ಸ್ಕೇಲನ್ನು ಹಿಡಿದು ಒಂದು ಮಾರ್ಕ್ ಮಾಡಿ 1/2 ಇಂಚು ಮೇಲಕ್ಕೆ ಹೀಗೆ ಕಟ್ ಮಾಡ್ಕೊಂಡು ಬಿಡೋಣ। ನೆಕ್ಸ್ಟ್ ಇಲ್ಲಿ ತೋಳನ್ನು ಕಟ್ ಮಾಡ್ಕೊಳ್ಳೋಣ। ತೋಳಿಗೋಸ್ಕರ ಇಲ್ಲಿ ಸೈಡಲ್ಲಿ ಉಳಿದಿರುವಂತಹ ಈ ಬಟ್ಟೆಯನ್ನು ಹೀಗೆ ಫೋಲ್ಡಿಂಗನ್ನು ಹಾಕ್ಕೊಳ್ಬೇಕು। ತೋಳಿನ ರೆಡಿ ಉದ್ದ 4¾ ಇಂಚ್ ಇದೆ, ಹಾಗೆ ಕೆಳಗಡೆ ಮಡಿಕೆಗಾಗಿ 1/2 ಇಂಚ್ನಷ್ಟು ಈಗ ಮಾರ್ಕ್ ಮಾಡಿ ಒಂದು ಗೆರೆಯನ್ನು ಎಳೆದು, ನೆಕ್ಸ್ಟು ತೋಳಿನ ರೆಡಿ ಉದ್ದವನ್ನು ಪ್ಲಸ್ 1/2 ಇಂಚು ಮೇಲೆ ಶೋಲ್ಡರ್ ಜಾಯಿಂಟನ್ನು ಸೇರಿಸ್ಕೊಂಡು 5¼ ಇಂಚ್ನಷ್ಟು ಇಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ಹೀಗೆ ಗೆರೆಯನ್ನು ಹಾಕ್ಕೊಳ್ತಾ ಇದ್ದೀನಿ।
ನೆಕ್ಸ್ಟ್ ಇಲ್ಲಿ ತೋಳಿನ ಅಗಲಕ್ಕಾಗಿ ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪನ್ನು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಆದಮೇಲೆ ಅಲ್ವಾ ಸ್ಲೀವನ್ನು ಅಟ್ಯಾಚ್ ಮಾಡೋದು, ಹಾಗಾಗಿ ಮೇಲೆ ಅರ್ಧ ಇಂಚು ಹೀಗೆ ಮೈನಸ್ ಮಾಡಿಕೊಂಡು ಅಲ್ಲಿಂದ ಈ ರೀತಿ ಕರೆಕ್ಟಾಗಿ ಇಲ್ಲಿ ಕಚ್ಚನ್ನು ಹಾಕ್ಕೊಂಡಿದ್ದೀನಲ್ಲ ಅಲ್ಲಿವರೆಗೂ ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ, 7.5 ಇದೆ, ಅದಕ್ಕೊಂದು ಅರ್ಧ ಇಂಚಿನಷ್ಟು ಸೇರಿಸ್ಕೊಂಡು ಪ್ಲಸ್ 2 ಇಂಚು ಹೊಲಿಗೆಗಾಗಿ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಹಾಗೆ ನಾವು ಈ ಸ್ಲೀವ್ ಡೌನನ್ನು ಮೇಲಿಂದ ಕೂಡ ನೋಡ್ಕೋಬೋದು ಅಥವಾ ಕೆಳಗಿಂದ ಕೂಡ ನೋಡ್ಕೋಬೋದು. ಇದು ಆಫ್ ಸ್ಲೀವ್ ಆಗಿರೋದ್ರಿಂದ ನಾನು ಕೆಳಗಡೆಯಿಂದ 2 ಇಂಚ್ಗೆ ಈಗ ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಶೋಲ್ಡರಿಂದ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಲೈನನ್ನು ಹಾಕ್ಕೊಂಡ ನಂತರ ಮೊದಲು ಯಾವಾಗಲೂ ಹಿಂಭಾಗದ ತೋಳಿನ ಶೇಪನ್ನು ಕೊಟ್ಕೊಂಡು ಆಮೇಲೆ ಮುಂಭಾಗದ ಶೇಪನ್ನು ಕೊಟ್ಕೋಬೇಕು. ಈಗ ತೋಳಿನ ಸುತ್ತಳತೆ 5.5 ಮತ್ತು ಒಳಗಡೆ 2 ಇಂಚು ಹೊಲಿಗೆಗಾಗಿ ಬಟ್ಟೆನ ಬಿಟ್ಕೊಳ್ತೀವಲ್ಲ ಅದಕ್ಕೋಸ್ಕರ ಮಾರ್ಕ್ ಮಾಡಿಕೊಂಡು ಈಗ ತೋಳನ್ನು ಕಟ್ ಮಾಡ್ಕೊಂಡು ಬಿಡೋಣ. ಈ ರೀತಿ ತೋಳನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಅಥವಾ ಡೌಟ್ ಏನಾದರೂ ಇದ್ದರೆ ಹೀಗೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಇದನ್ನು ಓಪನ್ ಮಾಡಿಕೊಂಡು ಈಗ ಮುಂಭಾಗದ ತೋಳಿನ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾನು ಲೈನಿಂಗ್ ಬಟ್ಟೆನ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಮೇನ್ ಕ್ಲಾತನ್ನು ಕಟ್ ಮಾಡ್ತಾ ಇಲ್ಲ. ಅದನ್ನು ಸ್ವಲ್ಪ ನಾವು ಈ ರೀತಿ ಬಂದಾಗ ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗತ್ತೆ. ಹಾಗಾಗಿ ಅದನ್ನು ನಾನು ಸ್ಟಿಚಿಂಗ್ ವೀಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಪಾರ್ಟ್ 2ನಲ್ಲಿ ನೋಡಿ ನೀವು ಕಲ್ತ್ಕೋಬಹುದು. ಫ್ರೆಂಡ್ಸ್, ಇಲ್ಲಿ ಈ ರೀತಿ ಎಂಬ್ರಾಯ್ಡಿಂಗ್ಗಳು ಬಂದಾಗ ಯಾವಾಗಲೂ ಒಂದೇ ರೀತಿ ಕಟ್ಟಿಂಗ್ ಬರೋದಿಲ್ಲ, ಸ್ವಲ್ಪ ನಾವು ಯೋಚನೆ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಬಂದಾಗ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.